ಜನಾರ್ದನ್ ರೆಡ್ಡಿಯವರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮರಳಿ ಮತ್ತೆ ವಾಪಸ್ ಅನ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಸೇರಿಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ತವರು ಮನೆ ಇದ್ದಂತೆ. ಭಾರತೀಯ ಜನತಾ ಪಾರ್ಟಿಗೆ ಜನಾರ್ದನ್ ರೆಡ್ಡಿ ಅವರು ತವರು ಮನೆ ಅಂದ್ರೆ ಅದು ಸ್ವಂತ ಮನೆ ಆಗಿರೋ ಕಾರಣ, ಅವ್ರು ವಾಪಸ್ ಬಂದಿರೋ ಕಾರಣ ಭಾರತೀಯ ಜನತಾ ಪಾರ್ಟಿಗೆ ಜನಾರ್ದನ್ ರೆಡ್ಡಿ ಅವರು ಬಲ ಕೂಡಿದ್ರೆ ಬಾಹುಬಲಿ ರೀತಿಯಲ್ಲಿ ನಮ್ಮ ಮಧ್ಯಭಾಗದ ಕರ್ನಾಟಕದಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ದೊಡ್ಡ ಶಕ್ತಿ ಬಂದಂತ ಆಗಿದೆ. ಹಂಗಾಗಿ ಜನಾರ್ದನ್ ರೆಡ್ಡಿಯವರು ಇವತ್ತು ಪಕ್ಷಕ್ಕೆ ಏನು ಬಂದಿದ್ದಾರೋ, ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಪುನಃ ಯಾವ ರೀತಿಯಲ್ಲಿ ಮನೆಗೆ ವಾಪಸ್ ಬರ್ತಾನೋ, ಆ ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯವರು ಕೂಡ ಅಗ್ನಿ ಪರೀಕ್ಷೆಯನ್ನು ಗೆದ್ದು ಪುನಃ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬಂದಾನ. ಒಂದು ಕಡೆ ನಾನು ನನ್ನ ಸೋದರದಂತ ಆನಂದ್ ಸಿಂಗ್ ಅವರಿಗೆ ಜನಾರ್ದನ್ ರೆಡ್ಡಿ ಅವರು ಪಕ್ಷ ಕಟ್ಟಿದಂತ ಟೈಮಲ್ಲಿ ಸ್ವಲ್ಪ ಬೇಸರ ಇತ್ತು ನಮ್ಮೆಲ್ಲರಿಗೂ ಕೂಡ. ಜನಾರ್ದನ್ ರೆಡ್ಡಿ ಅವರು ಈ ಸಮಯದಲ್ಲಿ ಈ ನಿರ್ಧಾರ ತಗೋಬಾರ್ದಾಗಿತ್ತು ಅಂತ ಹೇಳಿದ್ರೆ ಬೇಸರ ಏನಿತ್ತು, ಅವರು ಹೊರಗಡೆ ಹೋದ ನಂತರ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಜನರನ್ನ ಇಷ್ಟು ಮಂದಿನ ಜಾತ್ಯತೀತವಾಗಿ ಪ್ರೀತಿ ಅಭಿಮಾನ ಜೊತೆಲಿ ಒಬ್ಬ ಜನನಾಯಕ ಆಗಿ ಅವ್ರು ಗುರುತಿಸ್ಕೊಂಡಿದ್ದಾರೆ. ಇವತ್ತು ಜನನಾಯಕ ಆಗಿ ಗುರುತಿಸ್ಕೊಂಡು ವಿಶ್ವಾಸನ ಗಳಿಸ್ಕೊಂಡು ಜನರ ಪ್ರೀತಿಯನ್ನು ಗಳಿಸ್ಕೊಂಡು ಮತ್ತೆ ಅವರು ತವರು ಮನೆಗೆ ವಾಪಸ್ಸನ್ನು ಬಂದಿದ್ದಾರೆ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಒಂದು ಸಂಕಲ್ಪವನ್ನು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಿಶೇಷವಾಗಿ ನಮ್ಮ ಯಡಿಯೂರಪ್ಪನವರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಈ ಲೋಕಸಭೆ ಚುನಾವಣೆಗಳು ಏನು ನಡೀತಾ ಇದ್ದಾವೋ ಆ ಲೋಕಸಭೆ ಚುನಾವಣೆಗಳಲ್ಲಿ 28 ಗೆಲ್ಲಬೇಕು, 28 ಗೆಲ್ಲಬೇಕಾದ್ರೆ ಅದು ಎಲ್ಲ ಜಿಲ್ಲೆಗಳಿಗೆ ಗೆಲ್ಲಬೇಕು ಅನ್ನೋಂಥ ಸಂಕಲ್ಪ ಏನು ಮಾಡಿದರೋ ಅದರಲ್ಲಿ ಇವತ್ತು ನನ್ನ ಸೋದರದಂಥ ಆನಂದ್ ಸಿಂಗ್ ಅವರು ಒಂದು ಕಡೆ, ನನ್ನ ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿ ಅವರು, ನಮ್ಮ ಭಾಗದಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರು ಸಂತೋಷ. ಇವತ್ತು ಒಂದಾಗಿದ್ದೀವಿ ಅಂದ್ರೆಗಿನ ಇವತ್ತು ಒಂದು ಕಡೆ ಕಾರ್ಯಕರ್ತರಿಗೆ ಸಂತೋಷ ಆಗಿದೆ. ಜಾತ್ಯತೀತವಾಗಿ ಇವತ್ತು ಏನು ಸಂತೋಷ ಆಗಿ ಇವತ್ತು ಜನಾರ್ದನ್ ರೆಡ್ಡಿ ವಾಪಸ್ ಬಂದಿರೋ ಕಾರಣ, ನಾನು ನಮ್ಮ ಆನಂದ್ ಸಿಂಗ್ ಅವರು ಎಲ್ಲರೂ ಕೂಡ ಸೇರಿಕೊಂಡು ಆ ಭಾಗದಲ್ಲಿ ಬಹಳಷ್ಟು ದೊಡ್ಡ ಬೇಡಿಕೆ ಇರೋ ಕಾರಣ ಜನಾರ್ದನ್ ರೆಡ್ಡಿ ಕೂಡ ವಾಪಸ್ ಬಂದಿರೋ ಕಾರಣ ಮುಂದಿನ ದಿನಗಳಲ್ಲಿ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಬಹಳಷ್ಟು ಅನುಕೂಲ ಆಗಂತ ಸಾಧ್ಯತೆ ಇರೋ ಕಾರಣ ಖಂಡಿತವಾಗಿ ವಿಶ್ವಾಸ ಇದೆ. ಇವತ್ತು 3ನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ಸಂಕಲ್ಪ 400 ಹೆಚ್ಚು ಸ್ಥಾನಗಳು ಗೆಲ್ಲಬೇಕು. ಸುಮಾರಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಸ್ವಂತ ಶಕ್ತಿಯಿಂದ 370 ಸ್ಥಾನಗಳು ಗೆಲ್ಲಬೇಕು, NDA ಬೆಂಬಲದಿಂದ 400 ಸ್ಥಾನಗಳು ಗೆಲ್ಲಬೇಕು. ನನ್ನ ಸೋದರದಂತ ಸನ್ಮಾನ್ಯ ಆನಂದ್ ಸಿಂಗ್ ಅವರು, ಜನಾರ್ದನ್ ರೆಡ್ಡಿ ಎಲ್ಲರೂ ಕೂಡ ಸೇರಿಕೊಂಡು ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಸಭೆ ಅಭ್ಯರ್ಥಿಯಾಗಿ ರಾಮಲೂರು ಕೂಡ ಗೆಲ್ಲಬೇಕು ಅನ್ನೋಂಥ ಕಾರಣದಿಂದ ಅಲ್ಲಿ ಕೊಪ್ಪಳ ಗೆಲ್ಲಬೇಕು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 ಜಿಲ್ಲೆಗಳು ಗೆಲ್ಲಬೇಕು, ಮಧ್ಯ ಕರ್ನಾಟಕದಲ್ಲಿ 13 ಜಿಲ್ಲೆಗಳು ಗೆಲ್ಲಬೇಕು, ಒಟ್ಟಾರಿಯಾಗಿ 28 ಕ್ಷೇತ್ರಗಳು ಗೆಲ್ಲಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು ಮರಳಿದ್ದಾರೆ. ಜನಾರ್ದನ್ ರೆಡ್ಡಿ ಬಂದಿರೋ ಕಾರಣ ದೊಡ್ಡ ಶಕ್ತಿ ಆಗಂತ ನಮ್ಗೆಲ್ಲ ರೀತಿಯಲ್ಲೂ ಕೂಡ ಒಂದು ಶಕ್ತಿ ಬಂದಂತ ಆಗಿದೆ. ಧನ್ಯವಾದ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.